ಇಲ್ಲ ನನಗೆ ಆಕ್ಚುಲಿ ಅದೃಷ್ಟ ಅನ್ಬೇಕು ಜಮೀರ್ ಅಹ್ಮದ್ ಸರ್ ಒಂದು ಗ್ರೇಟ್ ಅಂದ್ರೆ ಒಬ್ಬರು ಪ್ರತಿಭಾವಂತ ಮತ್ತೆ ತುಂಬಾ ಪ್ರಚಲಿತದಲ್ಲಿ ತುಂಬಾ ಇರತಕ್ಕಂತ ವ್ಯಕ್ತಿ ಇವತ್ತು ನನ್ನ ಸಿನಿಮಾ ಮಾಡಿದ್ರು ಅಂದ್ರೆ ನನ್ನ ಸಿನಿಮಾ ಬಂದು ನೋಡಿದ್ರು ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಸೋ ಎಲ್ಲರೂ ಇಡಿ ಇಂಡಸ್ಟ್ರಿಯಲ್ಲಿ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನೀವು ಮೀಡಿಯಾ ಕಡೆಯಿಂದ ನೋಡಿದ್ರು ಎಲ್ಲಾ ರೇಟಿಂಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಬಟ್ ಜಮೀರ್ ಸರ್ ಬಂದೆ ಸಿನಿಮಾ ನೋಡಿದಂತ ನನಗೆ ತುಂಬಾ ಖುಷಿ ಕೊಟ್ಟಿದೆ ಸರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನೋಡಿದವರು ಯಾರು ಸಿನಿಮಾ ಆವರೇಜ್ ಅಂತ ಹೇಳ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡಿನರಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೋ ಖುಷಿ ಇದೆ ಸರ್ ಅದು ನೆಕ್ಸ್ಟ್ ಮೂವಿ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್ ನೆಕ್ಸ್ಟ್ ಒಂದು ಆಕ್ಷನ್ ಸಬ್ಜೆಕ್ಟ್ ಪ್ಲಾನ್ ಮಾಡಿದೀವಿ ಡಿಸ್ಕಷನ್ ಇದೆ ಸರ್ ಅದು ಡೈರೆಕ್ಟರ್ ಯಾರು ಇಲ್ಲ ಅದು ಆಕ್ಚುಲಿ ರಿವೀಲ್ ಮಾಡಂಗಿಲ್ಲ ಕಂಪ್ಲೀಟ್ ಆದ್ಮೇಲೆ 100% ರಿವೀಲ್ ಮಾಡ್ತೀನಿ ಸರ್ ಇನ್ನು ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಅಂದ್ರೆ ವಿಷಯನ ಪ್ರತಿಮಾಡ ಸರ್ ಅಂದ್ರೆ ಕಂಟೆಂಟ್ ಬಿಕಾಸ್ ಆಫ್ ಕಂಟೆಂಟ್ ಅಂದ್ರೆ ಸುಮಾರು ಜನ ಸುಮಾರು ತರ ಸಿನಿಮಾಗಳು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ತೀರಾ ಒಂದು ಕಾಮನ್ ಪ್ಯಾಟರ್ನ್ ಆಗಿ ಸಿನಿಮಾ ಬರ್ತಾ ಇದೆ ಒಂದು ಡಿಫರೆಂಟ್ ಆಗಿ ಏನಾದರೂ ಇಂಡಸ್ಟ್ರಿಗೆ ಹೊಸ್ತಾ ಕೊಡೋಣ ಅಂತ ಯೋಚನೆ ಮಾಡಿದಾಗ ನನಗೆ ಈ ಸಬ್ಜೆಕ್ಟ್ ಸಿಕ್ತು ಸರ್ ಅದಕ್ಕೆ ಈ ಸಿನಿಮಾ ಮಾಡಿದ್ವಿ ತುಂಬ ಚೆನ್ನಾಗಿದೆ ನೋಡಿದ್ರೆ ಯಾರು ಆವರೇಜ್ ಅಂತ ಹೇಳ್ತಾ ಇಲ್ಲ ಸೂಪರ್ ಎಕ್ಸ್ಟ್ರಾಡಿನರಿ ಅಂತ ಹೇಳ್ತಿದ್ದಾರೆ ನೀವು ನೋಡಿದಿರಾ ನಿಮಗೇನು ಅನಿಸ್ತಿದೆ ತುಂಬ ಚೆನ್ನಾಗಿದೆ ಅದರಲ್ಲಿ ಎಸ್ಪೆಷಲಿ ಆಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಡೈಲಾಗ್ಸ್ಗೆ ಹುಚ್ಚು ಎದ್ದುಕೊಂಡಿದ್ದಾರೆ ಶಿಳ್ಳೆ ಚಪ್ಪಾಳಿ ಬಿಡಿಸ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡೈಲಾಗ್ಸ್ ಇಲ್ಲ ಆ್ಯಕ್ಚುಲಿ ಗುರು ಕಶ್ಯಪ್ ಸರ್ ಅವರು ಇವತ್ತಿಲ್ಲ ತುಂಬ ಬೇಜಾರಿದೆ ಬಟ್ ಅವರು ನಮಗೆ ಡೈಲಾಗ್ ಮುಖಾಂತರ ಇದ್ದಾರೆ ಅನ್ನಿಸ್ತಾ ಇದೆ ನಮಗೆ ಅವ್ರು ತುಂಬ ಚೆನ್ನಾಗಿ ಡೈಲಾಗ್ ಬರೆದಿದ್ದಾರೆ ಎಲ್ಲರೂ ಸಿನಿಮಾದಲ್ಲಿ ಏನಿದೆ ಅಂದರೆ ಕತೆ ಡೈಲಾಗೇ ಹೀರೋ ನಾನು ಸಿನಿಮಾ ನೋಡಿದ್ದೀನಿ ಇಲ್ಲ ಅಂತಲ್ಲ ಇದೆರಡನೇ ಸಲ ಏನಿಗೆ ಬಂದಿದ್ದೀನಿ ಅಂದರೆ ಮಲ್ಕೊಂಡೋಗ ಸರ್ ನೈಟೆಲ್ಲ ಕಾಡ್ತಾ ಇತ್ತು ನನಗೆ ಸಾರ್ ಯಾರು ದೊಡ್ಡ ಸಾಚ ಅಲ್ಲ ಸರ್ ಎಲ್ಲ ಕಚಡ ನನ್ನ ಮಕ್ಕಳೇ ಮನಸ್ಸಿಂದ ಹೇಳ್ತಾ ಇದ್ದೀನಿ ಎಲ್ಲ ಕಚಡ ನನ್ನ ಮಕ್ಕಳೇ ತೋರಿಸ್ಕೊಳ್ಳಲ್ಲ ಸರ್ ಯಾರೂ ಸರ್ ಕೆಲಸ ಯಾವುದಾದ್ರೇನು ಸರ್ ಯಾವುದಾದ್ರೇನು ಕೆಲಸ ಮನಸ್ಫೂರ್ತಿಯಾಗಿ ಮಾಡಬೇಕು ಸರ್ ಅದು ಕೆಲಸ ನಮ್ಮನ್ನ ಎಲ್ಲೆಲ್ಲೋ ಭಿಕ್ಷೆ ಬೇಡ್ಕೊಂಡು ಬದುಕೋದು ಎಲ್ಲರಿಗೂ ಮರ್ಯಾದೆ ಕೊಡ್ಬೇಕು ಸರ್ ಇಲ್ಲ ಅಂತಲ್ಲ ಒಂದು ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ಒಂದು ಕೆಟ್ಟವನಲ್ಲೂ ಒಂದು ಒಳ್ಳೆತನ ಇರುತ್ತೆ ಸರ್ ಯಾರು ಕೆಟ್ಟವರಲ್ಲ ಸರ್ ಮನಸ್ಫೂರ್ತಿಯಿಂದ ಒಬ್ರಿಗೆ ಮರ್ಯಾದೆ ಕೊಟ್ಟು ಒಂದು ಹೆಣ್ಣಿಗೆ ಮೇಯ್ನು ಒಂದು ಹೆಣ್ಣಿಗೆ ಮೇನ್ ಮರ್ಯಾದೆ ಕೊಡಿ ಸರ್ ಅವ್ರು ಎಂಥ ಕೆಲಸ ಮಾಡ್ತಾರೆ ಸರ್ ಅಂತ ಕೆಲಸ ಮಾಡ್ತಾವ್ರೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ದುಡ್ಕೊಂಡು ತಿಂತಾವ್ರ ತಿಂತಾವ್ರೆ ತಾನೆ ಒಂದೇ ಒಂದು ಡೈಲಾಗ್ ನೋಡಿದೆ ಸರ್ ರಂಗಾಣ ರಘು ಸರ್ ಕೊಟ್ಟಿರೋ ಡೈಲಾಗು ಕ್ರೇಜಿ ಆಗಿತ್ತು ಸರ್ ಮಾಡ ಅಲ್ಕಟ್ ಕೆಲ್ಸದಲ್ಲೋ ನಿಯತ ಕೆಲಸ ಮಾಡೋಂತೈತೆ ಸರ್ ಆ ಮಾತು ನನ್ನ ಮನಸ್ಸಿಂದ ಮೆಚ್ತೀನಿ ಸರ್ ಮನಸ್ಸಿಂದ ಮೆಚ್ತೀನಿ ಸರ್ 500 ರೂಪಾಯಿ ದುಡ್ಕೊಂಡು ಕೆಲಸ ಮಾಡ್ಕೊಂಡು ಬದುಕೋರ್ಗುನು 500 ರೂಪಾಯಿಲಿ ಒಂದು ಸಂಸಾರ ಮಾಡೋರು ವ್ಯತ್ಯಾಸ ಇರುತ್ತೆ ಸರ್ ಬದುಕೋ ರೀತಿ ತುಂಬ ಮುಖ್ಯ ಆಗುತ್ತೆ ಸರ್ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸರ್ ನಾನು ದೇವ್ರು ಕೈ ಕೊಟ್ಟವ್ರೆ ಕಾಲು ಕೊಟ್ಟವ್ರೆ ಕಣ್ಣು ಕೊಟ್ಟವ್ರೆ ತಲೆ ಕೊಟ್ಟವ್ರೆ ಎಲ್ಲ ಕೊಟ್ಟವ್ರೆ ಸರ್ ಪುಣ್ಯ ಮನಸ್ಸಿಂದ ಖುಷಿಯಿಂದ ಬದುಕ್ತೀನಿ ಯಾಕೆ ಹೇಳ್ರಿ ದೇವ್ರು ಅವರು ಕೊಟ್ಟವ್ರೆ ಕೊಟ್ಟಿಲ್ಲ ನಮಗೆ ಕೊಟ್ಟವ್ರೆ ಅಂತ ನಾವು ಭೇದ ಭಾವ ನೋಡಲ್ಲ ಸರ್ ದೇವ್ರು ನಮ್ಗೆ ಕೈ ಕಾಲು ಕೊಟ್ಟಿರೋದೇನಿ ಕೇಳ್ರಿ ಒಬ್ಬ ಮನುಷ್ಯತ್ವದಿಂದ ಒಬ್ಬ ಬದಿಕೊಂಡು ಇಲ್ದವ್ರವ್ನಿಗೆ ಸಹಾಯ ಮಾಡ್ಕೊಂಡು ಬದುಕಬೇಕು ಸರ್ ನಾವು ಒಂಥರ ಏನಂದರೆ ಒಂಥರ ಒಳಗೆ ನಾವು ಮನಸ್ಸಲ್ಲಿ ಕೊರಿಕೊಂಡು 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 ನಾವು ನಮ್ಮದು 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 ಅಂತ ಬದುಕಿ ಕಷ್ಟ ಪಡ್ತಾರೋ ಸಾವಿರ ಜನಗಳ ಮಧ್ಯೆ ಬಂದು ಬಂದಿನ ಎಲ್ಲರಿಗೂ ನಾವು ಹಿಂಗೆ ಮಾಡ್ತೀವಿ ಸರ್ ಬರೀ ಕೆಟ್ಟದ್ದು ಮಾಡೋರೆ ಆಗೋರೆ ಸರ್ ಮನಸ್ಫೂರ್ತಿ ಅಂದ ನಿಮ್ಮ ಹತ್ರ ಒಂದು 10 ರೂಪಾಯಿ ಇದ್ರೆ ಒಂದು 5 ರೂಪಾಯಿ ಸಹಾಯ ಮಾಡಿ ಸರ್ ಏನಾಗುತ್ತೆ ಸರ್ ನಿಮ್ಮ ಕೈಲಿ ಅಮ್ಮಮ್ಮ ಅಂದ್ರೆ ಒಂದು 5 ರೂಪಾಯಿ ತಾನು ಹೋಗುತ್ತೆ ನಾಳೆ ಸಿಕ್ಕಿದ ಮನುಷ್ಯ ನಿಮ್ಮನ್ನ ನೆನೆಸ್ಕೊಂಡು ಬದುಕ್ತಾನೆ ಸರ್ ಖುಷಿಯಿಂದ ಅಷ್ಟು ಸಾಕು ಸರ್ ಇನ್ನೇನು ಬೇಕು ಸರ್ ಸರ್ ನನ್ನ ಕಚಡನೇ ಸರ್ ನನ್ನ ಹಳೇದೆಲ್ಲ ಬಿಟಾಕ್ರಿ ಸರ್ ಹಳೇದೆಲ್ಲ ಬೇಡ ಈ ಸಿನಿಮಾ ನೋಡಿದೆ ನೀವು ಕೇಳ್ಬೋದು ನನಗೆ ಪ್ರಶ್ನೆ ಇಂಥ ಫಿಲಮ್ ನೋಡಿದೆ ಇಂಥ ಹುಡುಗಿನ ನೋಡಿದೆ ಇಂಥ ಹುಡುಗಿ ನಿಮ್ಮ ಮದುವೆ ಆಯ್ತೀರಾ ಅಂತ ನೀವು ನನ್ನ ಕೇಳ್ಬೋದು ಸರ್ ಮನ್ಸು ಮುಡ್ಕೊಂಡು ಹೇಳ್ತೀನಿ ನಾನು ರೆಡಿ ಇದ್ದೀನಿ ಸರ್ ನಾನು ರೆಡಿ ಇದ್ದೀನಿ ಒಂದೇ ಒಂದು ಚಾನ್ಸ್ ನಾನು ಕೊಡಲಿ ಸರ್ ಒಂದು ಪತಿವ್ರತೆ ಹ್ಞೂ ಸರ್ ಹಿಂಗೆ ನಂಬ್ಕೊಂಡು ಬದುಕ್ಬೋದು ಹಾಂ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ಯಾ ಹಂಗೆ ಹಿಂಗೆ ಅಂತ ಬದುಕ್ಬೋದು ಸರ್ ಅದೇ ಒಂದು ಕೆಟ್ಟುಡ್ಗಿನ ಪತಿವ್ರತೆ ಮಾಡಿ ಬದುಕೋನು ಸರ್ ಒಬ್ಬ ಗಂಡಸು ಮನಸ್ಸಿಂದ ಹೇಳ್ತೀನಿ ಸರ್ ಅವನು ಸರ್ ಗಂಡಸು ದೊಡ್ಡ ಗಂಡಸು ಅಂದರೆ ಅವನು ಇಷ್ಟು ನನ್ನ ಮನಸ್ಫೂರ್ತಿಯಾಗಿ ಹೇಳಿದ್ದೀನಿ ಸರ್ ಒಬ್ಬ ತಂದೆ ಸರ್ ನಾನು ಹೇಳ್ಬಾರ್ದು ನನ್ನ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆನ ಕಳ್ಕೊಂಡಿದ್ದೀನಿ ಆ ನೋವು ಈ ಸಿನಿಮಾ ನನಗೆ ತೋರಿಸ್ಬಿಡ್ತು ಸರ್ ಈ ಸಿನಿಮಾ ನನಗೇನು ಅಂತ ತೋರಿಸ್ಬಿಡ್ತು ಒಬ್ಬ ತಂದೆ ಒಬ್ಬ ತಾಯಿ ಒಬ್ಬ ಮಗ ಯಾವ ರೀತಿಲಿ ಕಷ್ಟಪಟ್ಟು ನನಗೆ ಈ ಸಿನಿಮಾ ನನ್ನ ತಾಯಿ ಹೆಂಗೆ ಕಷ್ಟಪಟ್ಟು ನನ್ನ ಬೆಳೆಸಿ ನನ್ನ ಯಾವ ಥರ ಆರೈಸಿ ಎಷ್ಟು ಖುಷಿಯಿಂದ ಬೆಳೆಸಿದ್ರು ಈ ಫಿಲಮ್ ನನಗೆ ತೋರಿಸ್ಕೊಟ್ಬಿಡ್ತು ಸರ್ ಅದಕ್ಕೋಸ್ಕರ ನಾನು ಇವತ್ತಿಂದ ಏನಾದ್ರೂ ಮಾಡಬೇಕಂತ ನಾನು ಸಾಧಿಸ್ತೀನಿ ಸರ್ ಸಮಾಜಕ್ಕೆ ಯೂಸ್ಫುಲ್ಲ ಸರ್ ಇಂಥ ಸಿನಿಮಾ ನೋಡ್ಬೇಕಂದ್ರೆ ಕಣ್ ತುಂಬ್ಕೊಳ್ಳೋಕ್ಕೂ ಸಾಲಲ್ಲ ಸರ್ ಅಂತ ಅಂದ್ರೆ ಅಂತ ದೊಡ್ಡ ಸಿನಿಮಾ ಕಷ್ಟ ಪಡ್ತಾರೋರ್ಗೆ ಎಲ್ಲರಿಗೂ ಆಗುತ್ತೆ ಸರ್ ಇದು ಕಷ್ಟ ಪಡ್ತಾರೋರ್ ಪ್ರತಿಯೊಬ್ಬರಿಗೂ ಆಗುತ್ತೆ ಸರ್ ಇದು ಫಿಲಮ್
ನಾನು ಮೊನ್ನೆ ನೋಡಿದೆ ಹೆಂಗೆ ರೋಡಲ್ಲಿ ಪಾಸ್ ಆದೆ ಫಿಲಂ ನೋಡೋರೆಲ್ಲ ಪ್ರತಿಯೊಬ್ಬರು ಬಂದಿರೋದು ಒಬ್ಬರೇ ಸರ್ ಕೈ ಇಲ್ಲದೆ ಇರೋರು ಕಾಲು ಇಲ್ಲದೆ ಇರೋರು ಕಣ್ಣು ಇಲ್ಲದೆ ಇರೋರು ಎಲ್ಲರೂ ಅಂತಾರೆ ಸರ್ ಒಂದು ಮಾತು ಹೇಳ್ತೀನಿ ಸರ್ ಹೆಣ್ಮಕ್ಕಳನ್ನು ಬೈಬೇಡಿ ಸರ್ ನಾನು ದೊಡ್ಡ ಕಚಡಾನೇ ಸರ್ ನಾನು ಮುಂಚೆ ಅಳೆಡೋಗೆಲ್ಲ ಬೈದ್ಬಿಡಿನಿ ಬೈದಿದ್ದೀನಿ ಸರ್ ತಿತ್ಕೊಂತೀನಿ ಸರ್ ನಾನು ನನಗೊಂದು ಚಾನ್ಸ್ ಕೊಡ್ರಿ ತಪ್ಪೆಲ್ಲವನ್ನೂ ಮಾಡ್ತಾನೆ ಸರ್ ತಪ್ಪು ಯಾರು ಮಾಡಲ್ಲ ಅಂತಲ್ಲ ತಪ್ಪೆಲ್ಲವನ್ನೂ ಮಾಡ್ತಾನೆ ತಿತ್ಕೊಳ್ರಿ ಇಂಥ ಕಚಡ ಕೆಲಸ ಮಾಡ್ತಾ ಇರೋ ಮಾಡ್ರಿ ತಪ್ಪಲ್ಲ ಆ ತಪ್ಪನ್ನ ತಿತ್ಕೊಂಡು ಬದುಕೋನೆ ಸರ್ ಒಬ್ಬ ಮಂಜ ಒಬ್ಬ ಮನುಜ ಅಂದ್ರೆ ಅವನು ಸರ್ ತಪ್ಪನ್ನ ತಿತ್ಕೊಂಡು ಬದುಕ್ರಿ ಅದೊಂದಿ ಸಿನಿಮಾ ತೋರಿಸ್ಕೊಟ್ಬಿಡ್ತು ಸರ್ ನನಗೆ ಆಕ್ಟ್ಸ್ ಆಫ್ ಸರ್ ರಾಮಚೇತನ್ ಸರ್ ಗೆ ರಂಗಣ್ಣ ರಘು ಓಲ್ ಎಂಟೈರ್ ಟೀಮ್ ಯಾರ್ಯಾರು ಕೆಲಸ ಮಾಡ್ರೆ ಸರ್ ಆಕ್ಟ್ಸ್ ಆಫ್ ಸರ್ ರಾಮಚೇತನ್ ಅವರು ಈ ಮೂವಿಗೆ ಹೊಸದಾದ್ರೂ ಮೂವಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಯೂರಿ ಅವರು ಚೆನ್ನಾಗಿ ಮಾಡಿದ್ದಾರೆ ಆಕ್ಷನ್ ಸೂಪರ್ ಆಗಿದೆ ಆಕ್ಷನ್ ಅನ್ನೋದೇನಿಲ್ಲ ಡೈಲಾಗ್ ಸೂಪರ್ ಆಗಿದೆ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಅಂದಾಗೆ ಮೈ ಮಾರ್ಕೊಂಡು ತಿನ್ನೋರ್ಗೂ ಒಂದು ಬದಲಾಗೋ ಚಾನ್ಸ್ ಇದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಚಿಂಚಿ ಚಿತ್ರಣ ಅವರು ಚೆನ್ನಾಗೈತೆ ಫಿಲಮು ನೋಡ್ಬೋದು ಚೆನ್ನಾಗೈತೆ ಕಾಮಿಡಿ ಲವ್ ಐತೆ ಗುರು ಲವ್ ಐತೆ ಒಂದೇ ಒಂದು ಮಾತು ಹೇಳ ಅಕ್ಕನ್ ಡೈರೆಕ್ಟರ್ ಯಾರು ಗೊತ್ತಾ ಡೈರೆಕ್ಟ್ರು ಸ್ಟೋರಿ ರೈಟ್ರು ಸಲಾಮ್ ಸರ್ ನಿಮಗೆ ಇಂಥ ಸಿನಿಮಾ ಬೇಕು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಸರ್ ನಿಮ್ಮ ಕಾನ್ಸೆಪ್ಟ್ ನಿಮ್ಮ ಕಾನ್ಸೆಪ್ಟ್ ತುಂಬ ಇಷ್ಟ ಆಗಿದೆ ನಕ್ಕನ್ ಚಿಂದಿ ಸರ್ ಸಿನಿಮಾ ನನ್ನ ಖುಷಿ ಆಯಿತು ಒಟ್ಟಾರೆ ತುಂಬ ಚೆನ್ನಾಗಿದೆ ನಿಮ್ಮ ಕಾನ್ಸೆಪ್ಟು ನೆಕ್ಸ್ಟ್ ಲೆವೆಲ್ ಸರ್ ಡೈರೆಕ್ಟರ್ ಆ್ಯಂಡ್ ಸ್ಟೋರಿ ರೈಟರ್ ಹ್ಯಾಟ್ಸ್ ಆಫ್ ಟು ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಯಾರೂ ಮಿಸ್ ಮಾಡದೆ ವೀಲ್ ಚೇರ್ ರೋಮಿಯೋ ಸಿನಿಮಾ ಬಂದು ದಯವಿಟ್ಟು ನೋಡಿ ನಮ್ಮ ಕನ್ನಡ ಚಿತ್ರನ ಯಾವ್ಯಾವ್ದೋ ಭಾಷೆಗಳಿಗೆ ಹೋಗ್ತೀರಾ ಕುತ್ಕೊಳ್ತೀರಾ ನೋಡ್ತೀರಾ ಅವನಿಗೆ ಅವನಿಗೋ ಕಮೆಂಟ್ ಮಾಡ್ತೀರಾ ಅವೆಲ್ಲ ಬರಲ್ಲ ರೀ ನಮ್ಮ ಕನ್ನಡ ಸಿನಿಮಾ ನೋಡಿ ದಯವಿಟ್ಟು ಎಲ್ಲರಿಗೂ ನಮ್ಮ ಕನ್ನಡಿಗರಿಗೆ ಕೇಳ್ಕೊಳ್ತಾ ಇರೋದು ದಿಸ್ ಇಸ್ ನಾಟ್ ಆನ್ ಆರ್ಡರ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ದಿಸ್ ಇಸ್ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ವಾಚ್ ಕನ್ನಡ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ಸಿನಿಮಾ ಮಾತ್ರ ತುಂಬ ಸೂಪರ್ ಆಗಿದೆ ಸಿನಿಮಾದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಾರ್ಟ್ಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ ಪ್ರತಿಯೊಂದು ಡೈಲಾಗ್ಸು ತುಂಬ ಒಳ್ಳೆ ಕಾಮಿಡಿನ ಕ್ಯಾರಿ ಮಾಡಿದ್ದಾವೆ ಸಿನಿಮಾ ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ ಹೈಲೈಟ್ ಇದೆ ಎಲ್ಲರೂ ಬಂದು ಫ್ಯಾಮಿಲಿಯವರು ಬಂದುಬಿಟ್ಟು ನೋಡಬೇಕಾಗಿರ್ತಕ್ಕಂಥ ಸಿನಿಮಾ ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಸಹಕರಿಸಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಒಂದೊಳ್ಳೆ ಸಿನಿಮಾ ವೀಲ್ ಚೇರ್ ರೋಮಿಯೋ ಒಂದು ಹ್ಯಾಂಡಿಕ್ಯಾಪ್ನ ಇಟ್ಕೊಂಡು ಒಂದೊಳ್ಳೆ ಸಿನಿಮಾ ಮಾಡಿದರೆ ಒಳ್ಳೆ ಕಾನ್ಸೆಪ್ಟು ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಸೊ ವೀಲ್ ಚೇರ್ ರೋಮಿಯೋ ಸಿನಿಮಾಗೆ ಬಂದಿದೆ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮು ತಂದೆ ತಾಯಿ ಸಂಬಂಧ ಮಾನವ ಮೌಲ್ಯಗಳ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಆಮೇಲೆ ಟ್ರೈಲರ್ ನೋಡಿಬಿಟ್ಟು ಇದೇನೋ ಫಿಲಮ್ ನಾನ್ ವೆಜಿಟೇರಿಯನ್ ಫಿಲಮ್ ಇರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಒಳಗೆ ಬಂದು ನೋಡಿದ್ರೆ ಗೊತ್ತಾಯಿತು ಪ್ಯೂರ್ ಸೌತ್ ಇಂಡಿಯನ್ ಥಾಲಿ ಅನ್ನ ರಸಂ ಜೊತೆ ಕಬಾಬ್ ಕೊಟ್ಟರೆ ಹೆಂಗಿರುತ್ತೋ ಆ ಥರ ಇದೆ ಪಂಚ್ಗಳು ಇಂಚಿಂಚಿಗೂ ಪಂಚು ಆ ಪಂಚ್ಗಳಿರೋ ವ್ಯಾಲ್ಯೂನ ಅರ್ಥ ಮಾಡಿಕೊಂಡು ಸಾಗಿದ್ರೆ ಜೀವನದಲ್ಲಿ ತುಂಬ ಮುಂದೆ ಬರ್ತಾರೆ ಆಮೇಲೆ ರಾಮಚೇತನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ವೀಲ್ ಚೇರ್ ಮೇಲೆ ನಿಂತ್ಕೊಂಡು ಡೈರೆಕ್ಷನ್ ಅಷ್ಟೇ ಹೊಸಬ್ರು ಅಂತ ಅನಿಸಿಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರ ಹತ್ರ ಮೇಕಿಂಗ್ ಎಲ್ಲ ಚೆನ್ನಾಗಿದೆ ಕಾಮಿಡಿನೂ ತುಂಬ ಚೆನ್ನಾಗಿದೆ ದಯವಿಟ್ಟು ಫ್ಯಾಮಿಲಿ ಎಲ್ಲ ಬಂದು ನೋಡಿ ಹೊಸ ಸಿನಿಮಾಗೆ ಎನ್ಕರೇಜ್ ಮಾಡಿ ಚೆನ್ನಾಗಿದೆ ಫಿಲಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪಾತ್ರ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಮೆಸೇಜ್ ಇದೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಥರ ಮಾಡೋದ್ರಲ್ಲಿ ಯಾವ ಥರ ಇದು ಒಂದು ಮೆಸೇಜ್ ಹ್ಯಾಂಡಿಕ್ಯಾಪ್ಟ್ ಆದ್ರೂ ವೀಲ್ ಚೇರಲ್ಲಿ ಇದ್ರೂ ಸಹ ಏನು ಸಾಧನೆ ಮಾಡ್ಬೋದು ಯಾವ ಥರ ಇರ್ಬೋದು ಅನ್ನೋದನ್ನು ಚೆನ್ನಾಗಿ ಸೆಂಟಿಮೆಂಟಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸರ್ ತುಂಬ ಇಷ್ಟ ಆಯಿತು ಫಿಲಮ್